ಆಟಗಳು ನಡೆಯುವಾಗ ಸ್ಟೇಡಿಯಂನಲ್ಲಿ ಸೇರಿರುವ ನೋಡುಗರು ಮೆಕ್ಸಿಕನ್ ಅಲೆ ಏಳಿಸುವುದನ್ನು ಯಾವಾಗಲಾದರೂ ನೋಡಿದ್ದೀರಾ? ಸ್ಟೇಡಿಯಂ ಸುತ್ತಲೂ ಏಳುವ ಆಟದ ಅಭಿಮಾನಿಗಳ ಅಲೆಯನ್ನ ನೋಡುವುದಕ್ಕೆ ಸೊಗಸಾಗಿರುತ್ತದೆ. ಈ ಅಲೆ ಎಬ್ಬಿಸಲು ಯಾರೂ ತಮ್ಮ ಜಾಗವನ್ನು ಬಿಟ್ಟು ಬೇರೆ ಕಡೆ ಹೋಗಬೇಕಾಗಿರುವುದಿಲ್ಲ. ಯಾವ ಅಲೆಗಳಿದ್ದರೂ ಅವು ಪದಾರ್ಥವನ್ನು ಸಾಗಿಸದೆ ಶಕ್ತಿಯನ್ನು ವರ್ಗಾಯಿಸಬಲ್ಲವು. ಸರದಿಯಲ್ಲಿ ಅದರುವಿಕೆಯ ಮೂಲಕ ಅವುಗಳಲ್ಲಿ ಶಕ್ತಿಯನ್ನು ವರ್ಗಾವಣೆ ಮಾಡಲಾಗುತ್ತದೆ. ಉದಾಹರಣೆಗೆ, ಕುರ್ಚಿಯಲ್ಲಿ ಕುಳಿತಿರುವವರು ತಮ್ಮ ಸರದಿ ಬಂದಾಗ ಮಾತ್ರವೇ ಮೇಲೆದ್ದು ಕುಳಿತುಕೊಳ್ಳುವಂತೆ ಮಾಡಿದಾಗ ಅದು ಅಲೆಯ ರೂಪ ಪಡೆಯುತ್ತದೆ. ಅಲೆಗಳು ಗಟ್ಟಿ ವಸ್ತುಗಳು, ನೀರು, ಗಾಳಿ ಮತ್ತು ವ್ಯಾಕ್ಯೂಮ್ ಅಂದರೆ ಗಾಳಿ ಇರದ ಜಾಗದ ಮೂಲಕವೂ ಶಕ್ತಿಯನ್ನು ವರ್ಗಾಯಿಸಲು ಬಳಸುತ್ತವೆ. ಅಲೆಗಳಲ್ಲಿ ಪ್ರಮುಖವಾಗಿ ಎರಡು ಬಗೆ. ಇದರ ಬಗ್ಗೆ ನಾವು ಬೇರೊಂದು ವಿಡಿಯೋದಲ್ಲಿ ವಿವರವಾಗಿ ತಿಳಿಯಲಿದ್ದೇವೆ. ಆದರೆ ಇದರ ಮೂಲ ಲಕ್ಷಣಗಳು ಒಂದೇ ಆಗಿವೆ. ಈ ಮುಂದಿನ ನಾಲ್ಕು ಪದಗಳು ಅಲೆಯ ವಿವಿಧ ಲಕ್ಷಣಗಳನ್ನು ವಿವರಿಸುತ್ತವೆ. ಈ ಪ್ರತಿ ಪದದ ಅರ್ಥವನ್ನು ಈಗ ತಿಳಿಯೋಣ. ಒಂದು ನಿರ್ದಿಷ್ಟ ಸಮಯದಲ್ಲಿ ನಿಗದಿಪಡಿಸಿರುವ ಜಾಗದಲ್ಲಿ ಎಷ್ಟು ಇಡೀ ಅಲೆಗಳು ಹಾದು ಹೋಗುತ್ತವೆ ಎಂದು ತಿಳಿಸುವುದೇ ಅಲೆ ಎಣಿಕೆ ಅಥವಾ ಫ್ರೀಕ್ವೆನ್ಸಿ. ಆ ನಿರ್ದಿಷ್ಟ ಸಮಯವು ಸಾಮಾನ್ಯವಾಗಿ 1 ಸೆಕೆಂಡ್ ಆಗಿರುತ್ತದೆ. ಒಂದು ಇಡೀ ಅಲೆಯು ಕಾಣಿಸಿಕೊಳ್ಳುವುದು ಹೀಗೆ. ಹಾಗಾಗಿ ನಿರ್ದಿಷ್ಟ ಸಮಯವು ಇದಾಗಿದ್ದರೆ ಅಲೆ ಎಣಿಕೆ 5 ಎಂದು ಹೇಳಬಹುದು. ಅಲೆ ಎಣಿಕೆಯನ್ನು ಸಣ್ಣ ಎಫ್ ಚಿಹ್ನೆಯಿಂದ ಗುರುತಿಸಲಾಗುತ್ತದೆ ಮತ್ತು ಹರ್ಟ್ಸ್ ಎಂಬ ಅಳತೆಗೋಲು ಬಳಸಿ ಅಳೆಯಲಾಗುತ್ತದೆ. 1 ಸೆಕೆಂಡಿನಲ್ಲಿ ಬರುವ ಅಲೆಯ ಇಡೀ ಸುತ್ತುಗಳನ್ನು ಅಳೆಯುವುದೇ ಹರ್ಟ್ಸ್. ಈಗ ಹೇಳಿ, ನಮ್ಮ ಮೆಕ್ಸಿಕನ್ ಅಲೆಯಲ್ಲಿ ಪ್ರತಿ ಸೆಕೆಂಡಿಗೆ ಎಷ್ಟು ಜನರು ನಿಲ್ಲುತ್ತಾರೆ? ಅಲೆ ಎಣಿಕೆ ಮತ್ತು ಅಲೆ ಅವಧಿ ಕುರಿತು ಜನ ಆಗಾಗ ಗೊಂದಲಕ್ಕೆ ಈಡಾಗುತ್ತಾರೆ. ಅಲೆ ಎಣಿಕೆ ಎನ್ನುವುದು ಒಂದು ಸಂಗತಿಯು ಎಷ್ಟು ಸಲ ಆಗುತ್ತದೆ ಎಂಬುದನ್ನು ತಿಳಿಸುತ್ತದೆ. ಅದೇ ಅವಧಿ ಆ ಸಂಗತಿಯು ನಡೆಯಲು ಎಷ್ಟು ಕಾಲ ತೆಗೆದುಕೊಂಡಿದೆ ಎಂಬುದನ್ನು ಸೂಚಿಸುತ್ತದೆ. ಅಲೆಯ ಅವಧಿಯು ಒಂದು ಸಂಪೂರ್ಣ ಸುತ್ತಿನ ಸಮಯವಾಗಿದೆ. ಹಾಗಾಗಿ ಒಬ್ಬ ವ್ಯಕ್ತಿ ನಿಂತು ಅಲುಗಾಡಿ ಕುಳಿತುಕೊಳ್ಳಲು ತೆಗೆದುಕೊಳ್ಳುವ ಸಮಯವು ಅವಧಿಯಾಗಿರುತ್ತದೆ. ಈ ಸಮಯವನ್ನು ಸೆಕೆಂಡುಗಳಲ್ಲಿ ಅಳೆಯಲಾಗುತ್ತದೆ. ಏನಾದರೂ ಪದೇ ಪದೇ ಸಂಭವಿಸಿದಾಗ ಅದನ್ನು ನಾವು ಮರುಕಳಿಸುವ ಘಟನೆ ಎಂದು ಹೇಳುತ್ತೇವೆ ಹಾಗೂ ಅದು ಮರುಕಳಿಸುವುದನ್ನು ಪತ್ತೆ ಹಚ್ಚಲು ಸಮಯದ ನೆರವು ಪಡೆಯುತ್ತೇವೆ. ಸೂರ್ಯನನ್ನು ಸುತ್ತಲೂ ಭೂಮಿಯು ತೆಗೆದುಕೊಳ್ಳುವ ಅವಧಿ 365 ದಿನಗಳು. ಒಂದು ದಿನದ ಅವಧಿ 24 ಗಂಟೆಗಳು. ಹಾಗೆ ಶಾಲೆಯಲ್ಲಿ ಒಂದು ಸಾಮಾನ್ಯ ತರಗತಿಯ ಅವಧಿ 45 ನಿಮಿಷಗಳು. ಈಗ ಅಲೆ ದೂರದ ಬಗ್ಗೆ ತಿಳಿಯೋಣ. ಅಲೆ ದೂರವು ಒಂದು ಅಲೆಯ ಬಿಂದು ಮತ್ತು ನಂತರದ ಅಲೆಯ ಅದೇ ಜಾಗದ ಬಿಂದುವಿನ ನಡುವೆ ಇರುವ ಅಂತರವಾಗಿದೆ. ಉದಾಹರಣೆಗೆ, ಎರಡು ತುದಿಗಳು ಅಥವಾ ಎರಡು ತಗ್ಗುಗಳ ನಡುವಿನ ದೂರ. ಅಲೆಯ ಉದ್ದಕ್ಕೆ ಗ್ರೀಕ್ ಅಕ್ಷರಮಾಲೆಯ ಲ್ಯಾಂಡಾ ಚಿಹ್ನೆಯನ್ನು ಬಳಸಲಾಗುತ್ತದೆ ಮತ್ತು ಇದನ್ನು ಸಾಮಾನ್ಯವಾಗಿ ಮೀಟರ್ಗಳಲ್ಲಿ ಅಳೆಯಲಾಗುತ್ತದೆ. ಅಲೆಯ ಉದ್ದವು ಗಾತ್ರದಲ್ಲಿ ಭಾರೀ ಪ್ರಮಾಣದಲ್ಲಿ ಬದಲಾಗಬಹುದು. ಎಕ್ಸ್ರೇಗಳ ಉದ್ದ ಬಹಳ ಕಡಿಮೆ, ಕಾಣುವ ಬೆಳಕು ತುಸು ಹೆಚ್ಚು ಉದ್ದ ಮತ್ತು ಎಫ್ಎಂ ರೇಡಿಯೋ ಅಲೆಗಳ ಉದ್ದ ಹೆಚ್ಚು. ಇಲ್ಲಿಯವರೆಗೆ ನಾವು ಅಲೆ ಎಣಿಕೆ, ಅಲೆ ಅವಧಿ ಮತ್ತು ಅಲೆ ಉದ್ದದ ಬಗ್ಗೆ ತಿಳಿದುಕೊಂಡೆವು. ಕೊನೆಯದಾಗಿ ಅಲೆ ಎತ್ತರವನ್ನು ಅರ್ಥ ಮಾಡಿಕೊಳ್ಳೋಣ. ಅಲೆಗಳು ಚಲಿಸುವಾಗ ಅದರುವಿಕೆಯನ್ನು ಉಂಟುಮಾಡುತ್ತವೆ. ಅಲೆ ಎತ್ತರವು ಅದರ ಗರಿಷ್ಠ ಅದರುವಿಕೆಯ ಸ್ಥಾನದಿಂದ ಅದರುವಿಕೆಯಿಲ್ಲದ ಸ್ಥಾನದ ನಡುವೆ ಇರುವ ದೂರವಾಗಿದೆ. ತುಂಬಾ ಸಮತಟ್ಟಾಗಿರುವ ಒಂದು ಸಮುದ್ರ, ಆಮೇಲೆ ಒಂದು ಅಲೆ ಒಳಬರುತ್ತಿದೆ ಎಂದಿಟ್ಟುಕೊಳ್ಳಿ. ಇಲ್ಲಿ ಅಲೆ ಎತ್ತರವು ಅಲೆಯ ತುದಿಯಿಂದ ಸಮತಟ್ಟಾದ ಸಮುದ್ರದ ಮಟ್ಟದ ನಡುವಿನ ದೂರವಾಗಿರುತ್ತದೆ. ಈ ಅಲೆಗಳಿಗೆ ನೀವು ಲೇಬಲ್ಗಳನ್ನು ಹಾಕಿ ಇವುಗಳ ಅಲೆ ಎಣಿಕೆಯನ್ನು ಕಂಡುಹಿಡಿಯಬಹುದೇ? ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಮೇಲಿನ ಅಲೆಯು ದೂರ ಮತ್ತು ಕೆಳಗಿನ ಅಲೆಯು ಸಮಯ. ವಿಡಿಯೋ ನೋಡುವುದನ್ನು ನಿಲ್ಲಿಸಿ, ಅಲೆ ಎಣಿಕೆಯನ್ನು ಕಂಡುಹಿಡಿದ ಮೇಲೆ ವಿಡಿಯೋವನ್ನು ಮುಂದುವರೆಸಿ. ಸರಿಯಾದ ಉತ್ತರ ಸಿಕ್ಕಿದೆ. ಇನ್ನೊಂದು ವಿಡಿಯೋದಲ್ಲಿ ನಾವು ಅಲೆಯ ವೇಗದ ಸಮೀಕರಣ, ಅಲೆ ದೂರಗಳನ್ನು ಮತ್ತು ಅಲೆ ಎಣಿಕೆಗಳನ್ನು ಒಟ್ಟುಗೂಡಿಸುವುದರ ಬಗ್ಗೆ ತಿಳಿಯಲಿದ್ದೇವೆ. ಸದ್ಯಕ್ಕೆ ನೀವು ಈ ನಾಲ್ಕು ಪದಗಳ ಅರ್ಥವನ್ನು ತಿಳಿದುಕೊಂಡರೆ ಸಾಕು.
ಕನ್ನಡದಲ್ಲಿ ವಿಜ್ಞಾನ ತಂತ್ರಜ್ಞಾನದ ಮಾಹಿತಿಗಾಗಿ ನಮ್ಮ ತಿಳಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.